ಬೊಮ್ಮಾಯಿಗೆ ಬುಲಾವ್ ಕೊಟ್ಟ ಹೈಕಮಾಂಡ್ ವರಿಷ್ಠರಿಗೆ ಸೋಲಿನ ಕಾರಣ ಹೇಳಲಿದ್ದಾರೆ ಮಾಜಿ ಸಿಎಂ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪ್ಲಾನ್ ಏನು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜನ ಕೊಟ್ಟಿದ್ದು ನೂರ ನಾಲ್ಕು ಸ್ಥಾನಗಳನ್ನು ಮಾತ್ರ ನಂತರ ಆಪರೇಷನ್ ಮಾಡಿಕೊಂಡು ಸುಮಾರು ಹದಿನೈದು ಕ್ಷೇತ್ರಗಳಲ್ಲಿ ಗೆದ್ದು ತನ್ನ ಬಲವನ್ನು ನೂರ ಇಪ್ಪತ್ತೊಂದಕ್ಕೆ ಬಿಜೆಪಿ ಹೆಚ್ಚಿಸ್ಕೊಳ್ತು ಆನಂತರದಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರವನ್ನು ಕೂಡ ನಡೆಸ್ತು ಆದರೆ ಜನರಿಗೆ ಏನು ಬೇಕಾದ್ರೂ ಸಿಗಲಿಲ್ಲವಾ ಅದೇ ಕಾರಣಕ್ಕೆ ಈ ಬಾರಿ ಕೇವಲ ಅರವತ್ತಾರು ಸ್ಥಾನಗಳಿಗೆ ಬಿ ಜೆ ಪಿಯನ್ನು ಜನ ಕುಸ್ತಿ ಕುಸಿಯೋ ಕಾರಣ ಆಗ್ಬಿಟ್ರು ಬಿ ಜೆ ಪಿ ಇಡೀ ದೇಶದಲ್ಲಿರುವಂಥ ಅಲೆ ಏನು ಮೋದಿ ಅಲೆ ವಿಶ್ವಗುರು ಯಾವುದು ಕೂಡ ಬಿ ಜೆ ಪಿ ಕೈ ಹಿಡಿಲಿಲ್ಲ ಬಿ ಜೆ ಪಿಗೆ ಬೇಕಾಗಿದ್ದು ಯಾವಲ್ಲೂ ಹೇಳ್ತಾ ಇದ್ವಿ ನಿಮ್ಮ ಕ್ಷೇತ್ರದಲ್ಲಿದ್ದು ನಿಮ್ಮ ಜೊತೆಗಿದ್ದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಾಯಕನನ್ನು ಆಯ್ಕೆ ಮಾಡಿ ಮೋದಿನೂ ಬರೋಲ್ಲ ಅಮಿತ್ ಶಾನೂ ಬರಲ್ಲ ರಾಹುಲ್ ಗಾಂಧಿನೂ ಬರಲ್ಲ ಪ್ರಿಯಾಂಕಾ ಗಾಂಧಿನೂ ಬರೋಲ್ಲ ಯಾರೂ ಬರೋಲ್ಲ ನಿಮ್ಮ ಜೊತೆ ಇರೋರನ್ನ ಆಯ್ಕೆ ಮಾಡಿ ಅಂತ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಮತದಾನಕ್ಕೆ ಕೆಲವೇ ದಿನಗಳ ಮುಂಚೆ ಮೋದಿ ನಡೆಸಿದಂಥ ರೋಡ್ ಶೋಯಿಂದಾಗಿ ಬಿ ಜೆ ಪಿಗರ ರಣೋತ್ಸಾಹ ದುಪ್ಪಟ್ಟಾಗಿತ್ತು ನಾವು ಪ್ರಚಂಡ ಬಹುಮತವನ್ನು ದಾಖಲಿಸ್ತೀವಿ ಟಾರ್ಗೆಟ್ ಒನ್ ಫಿಫ್ಟಿ ರೀಚ್ ಆಗ್ತೀವಿ ಅಂತ ಹ್ಞೂ ನೂರ ಇಪ್ಪತ್ತೊಂದಕ್ಕೆ ತನ್ನ ಬಲವನ್ನು ಎರಡು ಸಾವಿರದ ಅಂದರೆ ಕಳೆದ ಸರ್ಕಾರದಲ್ಲಿ ಹೆಚ್ಚಿಸ್ಕೊಂಡಿದ್ದಂಥ ಬಿ ಜೆ ಪಿ ಅರವತ್ತಾರಕ್ಕೆ ಕುಸಿತು ಕಾರಣ ಏನು ಕಾರಣ ಏನು ಏಕಾಏಕಿ ಯಡಿಯೂರಪ್ಪನವರು ಸಿಎಂ ಇದ್ದಾಗ ಅವ್ರನ್ನ ಕೆಳಗಿಳಿಸಿದ್ದ ಯಡಿಯೂರಪ್ಪ ಅವ್ರನ್ನ ನಿರ್ಲಕ್ಷಿಸಿದ್ದ ಅಥವಾ ಕೋಮುವಾದದಲ್ಲಿ ಆಡಳಿತ ನಡೆಸಿದ ಕೇವಲ ಹಿಂದೂ ಮುಸ್ಲಿಂ ಗಲಾಟೆಗಳನ್ನು ಕಾರಣವಾಗುವಂಥ ಅಂಶಗಳಿಗೆ ಪುಷ್ಟಿ ಕೊಟ್ಟಿದ್ದ ಅಷ್ಟೆಲ್ಲ ಸರ್ಕಾರ ಮಾಡಲಿಲ್ಲ ಹಿಂದೂಪರ ಸಂಘಟನೆಗಳು ಮಾಡ್ತಿದ್ರು ಕೂಡ ಯಾವುದೋ ಸಂಘಟನೆಗಳು ಮಾಡ್ತಿದ್ದರೂ ಕೂಡ ಸರ್ಕಾರ ಸೈಲೆಂಟ್ ಆಗಿದ್ದ ಕೇವಲ ಹಿಜಾಬು ಹಲಾಲು ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ದ ಅಥವಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಈ ಬಾರಿಯ ಚುನಾವಣೆಯ ವಿಷಯ ಚರಂಡಿ ಅಥವಾ ರಸ್ತೆಗಳೆಲ್ಲ ಲವ್ ಜಿಹಾದ್ ಅಂತ ಹೇಳಿದ್ದ ಜನ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಈಗ ಉತ್ತರ ಕೊಡಬೇಕು ಬಿ ಜೆ ಪಿಯ ಯಾವೊಬ್ಬ ನಾಯಕರು ಸಿ ಎಮ್ ಆಗಿರಲಿ ಅಥವಾ ರಾಜ್ಯಾಧ್ಯಕ್ಷ ಆಗಿರಲಿ ಅಥವಾ ಯಾವೊಬ್ಬ ಮಾಜಿ ಸಚಿವರಾಗಿರಲಿ ಶಾಸಕರಾಗಿರಲಿ ಯಾರು ಕೂಡ ಸೋಲಿಗೆ ಕಾರಣವನ್ನು ಸೋಲಿನ ಹೊಣೆಯನ್ನು ಒತ್ತಿಲ್ಲ ಸೋಲಿಗೆ ಸ್ಪಷ್ಟ ಕಾರಣವನ್ನು ಕೊಟ್ಟಿಲ್ಲ ಕೊಡಲೇಬೇಕಲ್ಲ ನೀವು ನೀವೇ ಡಿಸೈಡ್ ಮಾಡಿಬಿಟ್ರೆ ಹೈಕಮಾಂಡ್ ಇದೀಗ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಬುಲವನ್ನು ಕೊಟ್ಟಿದೆ ಸೋಲಿಗೆ ಸ್ಪಷ್ಟ ಕಾರಣಗಳು ಬೇಕು ಮಾಡಿಕೊಂಡೆ ಎಡವಟ್ಟುಗಳನ್ನ ಸರಿಪಡಿಸ್ಕೊಳ್ಬೇಕು ಲೋಕಸಭಾ ಚುನಾವಣೆಗೆ ಸಜ್ಜಾಗಬೇಕು ಲೋಕಸಭಾ ಚುನಾವಣೆ ಮುಂದಿನ ವರ್ಷ ಬರ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿನ ಅರಳಿಸೋಕ್ಕೆ ಏನು ಮಾಡಬೇಕು ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಉತ್ತರಿಸಿ ಅನ್ನೋ ಸಂದೇಶವನ್ನು ಕೊಟ್ಟಿದೆ ಕೊಡಲೇಬೇಕು ಅವರು ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದುಕೊಂಡು ಮಾಡಿದ್ದೇನು ಕೇವಲ ಮುಂದೆ ಬಂದರೆ ಬೇಡ ಹಿಂದೆ ಬಂದರೆ ಬೇಡ ಅಂತ ಹೈಕಮಾಂಡ್ ಮಾತನ್ನು ಕೇಳ್ಕೊಂಡು ಅಷ್ಟೇ ಕೂತಿದ್ರ ಒಂದೇ ಒಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋಕ್ಕಾಗಲಿಲ್ವಾ ಈ ಹಿಂದೂ ಮುಸ್ಲಿಮ್ ಅಂತ ಈ ರೀತಿ ರಾಜ್ಯದಲ್ಲಿ ಅತಿ ದೊಡ್ಡ ಇಶ್ಯೂಗಳಾದಾಗ ಸಿ ಎಮ್ ಯಾಕೆ ಸೈಲೆಂಟ್ ಆಗಿದ್ರು ಕೇವಲ ಚುನಾವಣೆಯನ್ನು ಗೆಲ್ಲೋದಷ್ಟೇ ಆ ನಂತರದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅಥವಾ ಓವರ್ ಕಾನ್ಫಿಡೆನ್ಸ್ನಲ್ಲಿ ಇದ್ದರೆ ಹಾಗಾದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಹೀನಾಯ ಸೋಲಿಗೆ ಯಾರು ಕಾರಣ ಕಾರಣ ಕೊಡಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ ಯಾಕಂದರೆ ಹೈಕಮಾಂಡಿಗೆ ಗೊತ್ತಾಗಬೇಕಲ್ಲ ಕಾರಣ ಹೇಳಿದ ತಕ್ಷಣ ಅದರಿಂದ ಯಾರು ವಿರುದ್ಧ ಕ್ರಮ ಕೈಗೊಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೆ ರಾಜಕೀಯ ಅನ್ನೋದೊಂಥರ ನಿರಂತರ ಪ್ರಕ್ರಿಯೆ ಜನಪ್ರತಿನಿಧಿಗಳು ಬದಲಾಗ್ಬೋದು ಆದರೆ ಪ್ರಜಾಪ್ರಭುತ್ವದಲ್ಲಿ ಮತ್ತೆ ಎಲೆಕ್ಷನ್ ಬಂದೇ ಬರುತ್ತೆ ರಾಜಕೀಯ ನಡೆದೇ ನಡುತ್ತೆ ಹೊಸೊಬ್ಬರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಹಾಗಾದ್ಬಿಟ್ಟು ಸೋತಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ ಡೆಲ್ಲಿಗೆ ಬನ್ನಿ ಸೂಕ್ತ ಲೆಕ್ಕಾಚಾರಗಳನ್ನ ಮಾಡೋಣ ಲೋಕಸಭೆಗೆ ಅಂತ ಹೈಕಮಾಂಡ್ ಹೇಳಿದೆ ಹೀಗಾಗಿ ಬೊಮ್ಮಾಯಿ ಜೆ ಪಿ ನಡ್ಡಾ ಅವರಿಗೆ ಕಾರಣ ಕೊಡ್ತಾರಾ ಅಮಿತ್ ಶಾ ಕಾರಣ ಕೊಡ್ತಾರಾ ಅಥವಾ ಪ್ರಧಾನಿ ಮೋದಿಯವರಿಗೆ ಕಾರಣ ಕೊಡ್ತಾರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ನಡೆಯುವಂಥ ಅಂದರೆ ಇಡೀ ದೇಶದಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಲಿಸ್ತೀರ ಅನ್ನೋದಕ್ಕೆ ಈಗ ಉತ್ತರವನ್ನು ಕೊಡಬೇಕು ಹೀಗಾಗಿ ಹೈಕಮಾಂಡ್ ಬುಲವನ್ನು ಕೊಟ್ಟಿದೆ ವೀಕ್ಷಕರ ನಿಮ್ಮ ಪ್ರಕಾರ ಬಿ ಜೆ ಪಿಯ ಸೋಲಿಗೆ ಮುಖ್ಯ ಕಾರಣ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಎಷ್ಟು